ಸಿಂಹ ರಾಜಕೀಯ ಪಂಜರ ಸೇರಿದ ಬಳಿಕ ಬಿಜೆಪಿಯಲ್ಲಿ ರಾಜ ದರ್ಬಾರ್ ಶುರುವಾಗ್ಬಿಟ್ಟಿದೆ. ಅರಮನೆ ನಗರಿಯನ್ನ ದಶಕದ ಬಳಿಕ ಗೆಲ್ಲಲೇಬೇಕು ಅಂತ ಕಾಂಗ್ರೆಸ್ ಪಣ ತೊಟ್ಟಿದೆ. ಅದರಲ್ಲೂ ಸಿದ್ದರಾಮನ ಹುಂಡಿ ಸಿದ್ದರಾಮಯ್ಯ ರಾಜ್ಯದ ಸಿಂಹಾಸನ ಗದ್ದುಗೆಯಲ್ಲಿದ್ದಾಗಲೇ ಕೈ ತಪ್ಪಿದ್ದ ಮೈಸೂರು ಈ ಬಾರಿ ಕೈ ತಪ್ಪದಂತೆ ಎಚ್ಚರಿಕೆ ಹೆಜ್ಜೆ ಇರಿಸಿದೆ. ಸ್ವತಃ ಸಿಎಂ ಸಹ ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ಪರಿಗಣಿಸಿದ್ದು ಇವತ್ತು ತವರು ಜಿಲ್ಲೆಯಲ್ಲಿ ಮೊಕ್ಕಾಂ ಹೂಡಿ ರಣತಂತ್ರ ಸಿದ್ಧಪಡಿಸಿದ್ದಾರೆ. ಯಾ ಕಾಂಗ್ರೆಸ್ ಪಾಲಿನ ಮಹಾ ರಣಬೇಟಿಗಾರ, ಜನಕ್ಕೆ ಗ್ಯಾರಂಟಿ ಕೊಟ್ಟ ಅಣ್ಣರಾಮಯ್ಯ, ರಾಜ್ಯದ ಹಣೆಬರಹವನ್ನೇ ಬದಲಿಸಿ ಬಿಸಾಡಿದ ರಣತಂತ್ರಗಾರ. ಕರ್ಮಭೂಮಿ ಮೈಸೂರಿನ ಕಣ ಕಣದಲ್ಲೂ ಸಿದ್ದರಾಮಯ್ಯ ಬೆರೆತು ಹೋಗಿದ್ದಾರೆ. ಈಗ ಅದೇ ಸಿಎಂ ಸಿದ್ದರಾಮಯ್ಯ ಮೈಸೂರಿಗೆ ಕಾಲಿಟ್ಟಿದ್ದಾಗಿದೆ. ಇನ್ನೇನಿದ್ರೂ ರಾಜಕೀಯ ಕ್ರಾಂತಿಯಷ್ಟೇ ಬಾಕಿ. ಮೈಸೂರು ಕ್ಷೇತ್ರ ಗೆಲ್ಲಲು ಅಖಾಡಕ್ಕಿಳಿದ ಜಗಜಟ್ಟಿ, ರಾಜ್ಯದ ಗದ್ದುಗೆ ಹತ್ತಿದ್ದಾಗ ತಪ್ಪಿದ್ದ ಕ್ಷೇತ್ರ ಮರುವಶಕ್ಕೆ ಪ್ಲಾನ್. ಹೌದು ವೀಕ್ಷಕರೇ, ಮೈಸೂರು ಕೊಡಗು ಕಾಳಗ ಈ ಬಾರಿ ರಣರೋಚಕವಾಗಿರಲಿದೆ. ದಶಕದ ಬಳಿಕ ಮೈಸೂರು ಯುದ್ಧವನ್ನ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಚಲದಂಕಮಲ್ಲ ಸಿದ್ದರಾಮಯ್ಯ. ರಾಜ್ಯ ರಾಜಕೀಯದ ಮೇರು ಪರ್ವತ ಹತ್ತಿದ ಸಿದ್ದರಾಮಯ್ಯ ಇದೇ ಮೈಸೂರು ರಾಜಕಾರಣವನ್ನೇ ಉಸಿರಾಡಿದವರು. ಹೀಗಾಗಿ ಮೈಸೂರಿನ ಸೋಲು ಗೆಲುವು ಸಿದ್ದರಾಮಯ್ಯ ಪ್ರತಿಷ್ಠೆಯನ್ನ ಅವಲಂಬಿಸಿದೆ. ಈ ಪ್ರತಿಷ್ಠೆ ಅವಲಂಬನೆಯೇ ಇವತ್ತು ಸಿದ್ದರಾಮಯ್ಯರನ್ನ ಮೈಸೂರಿಗೆ ಕರೆತಂದಿದೆ. ಲೋಕಸಭಾ ಮತ ಯುದ್ಧಕ್ಕೆ ಮುಹೂರ್ತವಿಟ್ಟ ಬಳಿಕ ಮೈಸೂರು ಕದನ ಕಣಕ್ಕೆ ಮೊದಲ ಸಲ ಸಿಎಂ ಸಿದ್ದರಾಮಯ್ಯ ರಂಗ ಪ್ರವೇಶವಾಗಿದೆ. ತವರು ಜಿಲ್ಲೆಯಲ್ಲಿ ರಾಜಕೀಯ ಬೆಗೆ ಹಿಡಿತಕ್ಕೆ ಕಂಕಣ ತೊಟ್ಟಂತಹ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರು ಪಕ್ಕದ ಚಾಮರಾಜನಗರ ವಶಕ್ಕೆ ಮಾಸ್ಟರ್ ಪ್ಲಾನ್ ರೂಪಿಸಿದ್ದು ಅವಿಭಜಿತ ಮೈಸೂರು ಜಿಲ್ಲೆ ರಾಜ್ಯದಲ್ಲಿ ಹೈವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಚಾಮರಾಜನಗರ ಮೈಸೂರು ಕ್ಷೇತ್ರದ ಶಾಸಕರು ಮಾಜಿ ಶಾಸಕರು ಪಕ್ಷದ ಪ್ರಮುಖರ ಜೊತೆ ಸಿಎಂ ಸಭೆಯನ್ನ ನಡೆಸಿದ್ದಾರೆ. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದಂತಹ ಸಭೆಯಲ್ಲಿ ಎಲೆಕ್ಷನ್ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆಯಾಗಿದೆ. ಮೈಸೂರು ಕೊಡಗು ಅಭ್ಯರ್ಥಿಯಾದಂತಹ ಎಂ ಲಕ್ಷ್ಮಣ್ರನ್ನ ಗೆಲ್ಲಿಸೋಕೆ ಲೋಕಲ್ ಲೀಡರ್ಸ್ಗೆ ಟಾಸ್ಕ್ ಕೊಟ್ಟಿದ್ದಾರೆ. ಇತ್ತ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಸುನಿಲ್ ಬೋಸ್ ಹೆಸರು ಬಹುತೇಕ ಫೈನಲ್ ಆಗಿದೆ. ಹೀಗಾಗಿ ಎರಡು ಕ್ಷೇತ್ರದ ಗೆಲುವಿಗೆ ಪ್ಲಾನ್ ರೂಪಿಸಿದ್ದಾರೆ. ಜನ ಬಯಸಿದ ಅಭ್ಯರ್ಥಿಗೆ ಕಾಂಗ್ರೆಸ್ನಿಂದ ಟಿಕೆಟ್, ಸಿಂಹಗೆ ತಪ್ಪಿದ ಟಿಕೆಟ್, ಬಿಜೆಪಿಗೆ ಸಿಎಂ ಟಾಂಗ್. ಹೌದು, ಸಿದ್ದು ಮಾತಿನ ಆಟದಲ್ಲಿ ಬಿಜೆಪಿಗೆ ತಿವಿದಿದ್ದಾರೆ. ಜನ ಬಯಸಿದ ಅಭ್ಯರ್ಥಿಗೆ ಟಿಕೆಟ್ ನೀಡಲಾಗಿದೆಯಂತ ಹೇಳಿದ್ದಾರೆ. ಈ ಮೂಲಕ ಸಂಸದ ಪ್ರತಾಪ್ ಸಿಂಹ ಪರ ಜನರ ಪ್ರತಿಭಟನೆ ಅಭಿಯಾನ ನಡೆದ್ರೂ ಬಿಜೆಪಿ ಟಿಕೆಟ್ ನಿರಾಕರಿಸಿದ್ದನ್ನ ಪರೋಕ್ಷವಾಗಿ ಪ್ರಸ್ತಾಪಿಸಿ ಟಾಂಗ್ ಕೊಟ್ರು. ಇನ್ನುಳಿದಂತಹ ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ನಾಳೆ ಘೋಷಣೆ ಆಗಲಿದೆ ಅಂತ ಹೇಳಿದ್ರು. ಆ ಕ್ಷೇತ್ರದ ಜನ ಯಾರಿಗೆ ಹೇಳ್ತಾರೋ ಅವ್ರು ಕೊಟ್ಟಿದ್ದೀವಿ. ಕುಟುಂಬದವರಿಗೆ ಸಿಕ್ಕಿದ್ರೆ ಹೇಗೆ ಅಂತ ನೋಡಿಯಪ್ಪ, ಜನ ಯಾರನ್ನ ಹೇಳ್ತಾರ ಅವ್ರು, ಜನ ಯಾರನ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳ್ತಾರೆ ಅವ್ರು. ನಾಳೆ ನಾಳಿದ್ದಾಗ್ಬೋದು, ನಾಳೆ ನಾಳಿದ್ದು ಅಂತಂದ್ರೆ ನಾಳೆ ನಾರು ಆಗ್ಬೋದು, ನಾಳಿದ್ದಾರು ಕಗ್ಗಂಟೆ ಆಗಿಲ್ಲ. ಇವತ್ತು ಮೈಸೂರಿನಲ್ಲಿ ವಾಸ್ತವ್ಯ ಹೂಡಲಿರುವಂತಹ ಸಿಎಂ ಸಿದ್ದರಾಮಯ್ಯ ಮೈಸೂರು ಚಾಮರಾಜನಗರ ಕಣ ರಂಗೇರುವಂತೆ ಮಾಡಿದ್ದಾರೆ. ಒಟ್ಟಾರೆ 40 ವರ್ಷಗಳ ಬಳಿಕ ಕಾಂಗ್ರೆಸ್ ಅಹಿಂದವನ್ನ ಪಕ್ಕಕ್ಕೆ ಸರಿಸಿ ಮೈಸೂರಲ್ಲಿ ಒಕ್ಕಲಿಗ ಅಸ್ತ್ರವನ್ನ ಹೂಡಿದೆ. ಅದರಲ್ಲೂ ರಾಜ ವರ್ಸಸ್ ಶ್ರೀ ಸಾಮಾನ್ಯ ದಾಳ ಉರುಳಿಸಿ ದಶಕದ ಬಳಿಕ ಹಸ್ತ ಅರಳಿಸುವ ಸಂಕಲ್ಪ ಮಾಡಿದೆ.
ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.